नमः सच्चिदानंद रूपाय तस्मै नमो देवदेवाय रामाय तुभ्यं नमो जानकी जीवितेशाय तुभ्यं नमः पुंडरीकाय ताक्षाय तुभ्यं आनेष्ट दूरगनदीं जननी हिताय यो बाल्येव जगतां हितकृत्स्वभावः सत्वं समस्त जनरक्षण बद्ध दीक्षश्री शंकरार्य मम देहि पदावलंबम्। वशिष्ठ महर्षिगळु सगरनिगे पट्टाभिषेकवन्नु माडिदरु। चक्रवर्तियाद ಕೇಶಿನಿ ಮತ್ತು ಸುಮತಿ ಅಂತ ಇಬ್ಬರನ್ನು ಅವನಿಗೆ ಮದುವೆಯನ್ನು ಮಾಡಿಸಿದರು. ಸುದ್ದಿಯೆಲ್ಲ ಗೊತ್ತಾಯಿತು ಅವರ ಮುನಿಗಳಿಗೆ. ಅವರು ಒಂದು ಸಾರಿ ರಾಜ ಹೇಗಿದ್ದ ನೋಡೋಣ, ನಮ್ಮಲ್ಲೇ ಬೆಳೆದವ ಅಂತ ಮನಸ್ಸಿನಲ್ಲಿಟ್ಟುಕೊಂಡು ರಾಜಧಾನಿಗೆ ಬಂದರು. ರಾಜನ ಭೇಟಿಯಾಯಿತು. ಆಗ ಒಂದು ಅಪೇಕ್ಷೆ ಬಂತು, ಮದುವೆನೂ ಆಗಿದ್ದಾನೆ ಆದರೆ ಸಂತಾನ ಇನ್ನೂ ಆಗಿಲ್ಲ, ಅದಕ್ಕಾಗಿ ಅವರ ಮನೆಗಳು ವಿಶೇಷವಾಗಿ ಒಂದು ಅನುಗ್ರಹವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. ಮಹಾಜ್ಞಾನಿಗಳು ಅವರ ಮನೆಗಳು ಒಂದು ಕ್ಷಣಕಾಲ ಸುಮ್ಮನೆ ಕೂತರಂತೆ. ಆಮೇಲೆ ಹೇಳಿದರು, ಇಬ್ಬರನ್ನು ಉದ್ದೇಶಿಸಿ ಆ ಮಹಿಳೆಯರನ್ನು ಪತ್ನಿಯರನ್ನು ಸಗರನ ಪತ್ನಿಯರನ್ನು ಈಗ ಆಶೀರ್ವಾದವನ್ನು ಮಾಡ್ತೇನೆ, ಆದರೆ ಅದಕ್ಕೆ ಮೊದಲು ಉತ್ತರವನ್ನು ನೀವು ಹೇಳಬೇಕು. ಹೀಗೊಂದು ಅವಕಾಶವಿದೆ, ಒಬ್ಬರಿಗೆ ಒಂದು ಸಂತಾನ ಆಗುತ್ತೆ, ಇನ್ನೊಬ್ಬರಿಗೆ ಒಂದು 60,000 ಸಂತಾನ ಆಗುತ್ತೆ. ಯಾರಿಗೆ ಒಂದು ಸಂತಾನ, ಯಾರಿಗೆ 60,000 ಸಂತಾನ, ಇದು ನಿಮ್ಮೊಳಗೆ ನೀವು ಯೋಚನೆ ಮಾಡಿ ಹೇಳಿ, ನಾನು ಆಶೀರ್ವಾದ ಮಾಡ್ತೇನೆ ಅಂತಂದರು. ಕೇಶಿನಿ ಏಕಸುತಂ ಗೌರೇ ಅಂತ ಹೇಳ್ತಾರೆ ಸನಕರು. ಆ ಕೇಶಿನಿ ಅನ್ನೋ ಮಹಿಳೆ ಏಕಸುತಂ ಗೌರೇ ವಂಶ ಸಂತಾನ ಕಾರಣ ಇರಲಿ, ಒಂದು ವಂಶ ಮುಂದಕ್ಕೆ ಹೋಗಲಿ ಅಂತ ಮನಸ್ಸಲ್ಲಿಟ್ಟುಕೊಂಡು ಕೇಳಿದ್ಲಂತೆ. ಅನ್ಯಾಹಿ ಇನ್ನೊಬ್ಬಳು, ಹಾಗೆ ಕೇಳಿದ್ಲಂತೆ. ಅವಳು ಎಂಥವಳು ಅಂದರೆ ಸನಕರು ಹೇಳ್ತಾರೆ, ಮೂಢ ಪುತ್ರಾಣಾಂ ಬೌರೇ ಷಡಯುತಾನಿ ಚ 60,000 ಮಕ್ಕಳು ನನಗಿರಲಿ ಅಂತ ಆಕೆ ಕೇಳಿಕೊಂಡ್ಳು. ಸರಿ, ಅವ್ರ ಮನೆಗಳು ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿದರು, ಹಾಗೆ ಆಯಿತು. ಕಥೆಯೆಲ್ಲ ನಮ್ಗೆ ಗೊತ್ತಿರೋದು. ನಾನು ಸನಕರು ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಹೇಳೋದಕ್ಕೆ ಹೊರಟು, ಈ ಕಥೆ ಗೊತ್ತಿಲ್ಲ ಅಂತ ಬಹುಶಃ ಯಾರಿಗೂ ಇಲ್ಲ. ಸರಿ, ಅವನಿಗೆ ಆ ಒಬ್ಬ ಮಗ ಕುಲದೀಪಕ, ನಾಮಕರಣ ಭಾಳ ಚೆನ್ನಾಗಿ ಮಾಡಬೇಕು, ಅದಕ್ಕಾಗಿ ನಾಮಕರಣ ಮಾಡಿದರು. ಅಸಮಂಜಸ ಅಂತ ನಾಮಕರಣ ಮಾಡಿದರು. ಸನಕರು ಹೇಳ್ತಾರೆ, ಅಸಮಂಜಸ ಕರ್ಮಾಣಿ ಚಕಾರೋನ್ಮತ್ತ ಪಂಡಿತ. ಅವನ ಹೆಸರಷ್ಟೇ ಅಲ್ಲ, ಅವನು ಮಾಡಿದ ಕರ್ಮಗಳು ಕೂಡ ಹುಟ್ಟಿ ಬೆಳೆದ ಮೇಲೆ ಬೆಳೀತಾ ಇದ್ದಾಗ ಶುರು ಮಾಡಿದ್ದಾನೆ. ಅಸಮಂಜಸ ಕರ್ಮಾಣಿ, ಒಂದು ಯೋಗ್ಯವಾದ ಕಾರ್ಯ ಅಂತ ಅವನು ಮಾಡಲಿಲ್ಲ. ಹಾಗೆ ಅಂತ ಪಂಡಿತ ಅದನ್ನು ಹೇಳ್ತಾರೆ ಸನಕರು. ಪಂಡಿತ ಇನ್ನು 60,000 ಜನ ಇದ್ದಾರೆ ಒಟ್ಟಿಗೆ, ಎಲ್ಲ ಒಂದೇ ಕುಟುಂಬ. ಅವರೇನು ಮಾಡಿದರು ಅಂದರೆ, ತಂದೃಷ್ಟ್ವಾ ಸಾಗರ ಸರ್ವೇ ಹ್ಯಾಸನ್ ದುರ್ವೃತ್ತ ಚೇತಸಃ. ಒಬ್ಬ ವ್ಯಕ್ತಿ ಎಂಥ ಅದ್ಭುತವಾದಂಥ ಒಂದು ಕಥೆ ಅಂತ, ಕಥೆ ನಂಬಿ ಬಿಡಿ, ಆದರೆ ಎಂಥ ಒಂದು ಉದ್ದೇಶದಿಂದ ಯಾವ ರೀತಿಯಲ್ಲಿ ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಒಬ್ಬ ಅಸಮಂಜಸ 60,000 ಜನರನ್ನು ತನ್ನ ಕೈಯೊಳಗೆ ತಿರುಗಿಸ್ಬಿಟ್ಟ. ಅಷ್ಟು ಜನ ದುರ್ವೃತ್ತರಾದರಂತೆ, ಎಲ್ಲ ಕೆಟ್ಟವರೇ. ಸನಕರು ಹೇಳ್ತಾರೆ ನಾರದರಿಗೆ, ನಾರದ ಅಹೋ ಕಷ್ಟತರ ಲೋಕೆ ದುರ್ಜನಾಂ ಸಂಗತಿ. ನಾನಿಷ್ಟಕ್ಕೋಸ್ಕರನೇ ಇವತ್ತು ಉಲ್ಲೇಖ ಮಾಡಿದ್ದ ಈ ಘಟನೆ. ಸನಕರ ಮಾತು ನಾರದರಿಗೆ, ಅಹೋ ಕಷ್ಟತರ ಲೋಕೆ ದುರ್ಜನಾಂ ಸಂಗತಿ,
ಒಬ್ಬನೇ ಒಬ್ಬ ದುಷ್ಟ ಎಂಥ ಪರಿವರ್ತನೆಯನ್ನು ಮಾಡಿದ ನೋಡಿ. ಹಾಗಾಗಿ ದುರ್ಜನರ ಒಂದು ಸಹವಾಸ ಅನ್ನೋದು ಅತ್ಯಂತ ಕಷ್ಟಕರವಾದಪ್ಪ ನಾರದ. ಅದು ಹೇಗೆ ಅಂದರೆ ಒಂದು ಉದಾಹರಣೆ, ಇದು ಪುರಾಣದ ಒಂದು ಉದಾಹರಣೆ ಹೇಳ್ತಾರೆ. ಕಾರುಕೈ ಸ್ಥಾಡ್ಯತೆ ವನ್ನಿಹಿ ಅಯ ಸಂಯೋಗ ಮಾತ್ರತಃ. ಬೆಂಕಿ ಅದರ ತೇಜಸ್ಸು ಅದರ ಯೋಗ್ಯತೆಯನ್ನು ಯಾರಿಗಾರು ಹೇಳಬೇಕೆ? ಆದರೆ ಕಬ್ಬಿಣಕ್ಕೆ ಅದು ಸ್ಪರ್ಶ ಆಯಿತು ಅಂತಂದರೆ ತಗೋ ಆ ಸುತ್ತಿಗೆಯಲ್ಲಿ ಬಡ 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 ಹೊಡೆದು 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 ಹೊಡೆದು. ಕಾರಣ ಏನು ಅಂದರೆ ಅಗ್ನಿ ಅದರೊಟ್ಟಿಗೆ ಸೇರಿದ ಅಂತ. ಅಗ್ನಿ ಅಗ್ನಿಯಾಗೇ ಇದ್ದರೆ ಯಾರು ಹೊಡಿತಾರೆ ಅಗ್ನಿಗೆ? ಯಾರು ಹೊಡೆಯೋದಿಲ್ಲ. ಕಬ್ಬಿಣಕ್ಕೆ ಸೇರಿದ್ದರಿಂದ ಹೊಡೆದು ಕಬ್ಬಿಣಕ್ಕಾದರೂ ಕೂಡ ಅದು ಅಗ್ನಿಯು ಸೇರಿಕೊಂಡು ಪುಣ್ಯಾತ್ಮ. ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಕಾರಕೈ ಕಾರಕೈ ಸುತ್ತಿಗೆ ತಾಡ್ಯತೆ ವನ್ನಿಹಿ ಅಯ ಸಂಯೋಗ ಮಾತ್ರತಃ. ಭಗವತ್ಪಾದರಂದರು ಪ್ರಶ್ನೋತ್ತರ ಮಾಲಿಕಾದಲ್ಲಿ ವಿದ್ಯುತ್ ವಿಲಸಿತ ಚಪಲಂ ಕಿಂ ಅಂತ ಕೇಳಿದರು. ಆ ಮಿಂಚಿನಂತೆ ಇದ್ದು ಹೋಗಿ ಮಾಯಾಗಿ ಬಂದು ಹೋಗೋದು ಇದೆಲ್ಲ ಮಾಡ್ತಾ ಇರ್ತಲ್ಲ, ಇದು ಏನಿದು ಅಂದರೆ ದುರ್ಜನ ಸಂಗತಿಶ್ಚ ಸಂಪಚ್ಚ. ಮುಗಿದೇ ಹೋಯ್ತು ಭಗವತ್ಪಾದರ ಉತ್ತರ. ಆ ದುರ್ಜನ ಸಂಗತಿ ಅನ್ನೋದು ಇದೆಯಲ್ಲ, ಅದೇನೋ ಆ ಕಾಲಕ್ಕೊಂದು ಸ್ವಲ್ಪ ಹಂಗಿಂಗೆ ಅಂತ ಅನ್ನಿಸಿದರೂ ಕೂಡ ಕ್ಷಣಿಕ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಭಗವತ್ಪಾದರು. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.